ನಮಸ್ಕಾರ ಸ್ನೇಹಿತರೆ, ಗಿಡಗಳು ಸಮೃದ್ಧವಾಗಿ ಬೆಳಿಬೇಕು, ಜೊತೆಗೆ ಗಿಡದ ತುಂಬ ಹೂಗಳು ಕಾಯಿಗಳು ಬಿಡಬೇಕು ಅಂದರೆ ಪ್ರಮುಖವಾಗಿ ಗಿಡಗಳಿಗೆ ಪರಿಣಾಮಕಾರಿಯಾದ ಸತ್ವಶಾಲಿಯಾಗಿರುವಂತಹ ಗೊಬ್ಬರ ಸಿಗಬೇಕು. ಅದರಲ್ಲಿ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಗೂ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳು ಕೂಡ ಈ ಗೊಬ್ಬರದಲ್ಲಿ ಸಮೃದ್ಧವಾಗಿ ಇರಬೇಕು. ಆದರೆ ಗಿಡಕ್ಕೆ ಮಣ್ಣಿಗೆ ಹಾನಿ ಉಂಟು ಮಾಡುವಂತಹ ರಾಸಾಯನಿಕಗಳು ಇದರಲ್ಲಿ ಇರಬಾರ್ದು. ಅಂತಹ ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ. ಜೊತೆಗೆ ಈ ಪೋಷಕಾಂಶಗಳಿಂದ ತುಂಬಿರುವಂತಹ ಅತ್ಯಂತ ಪವರ್ಫುಲ್ ಆಗಿರುವಂತಹ ಈ ಲಿಕ್ವಿಡ್ ಗೊಬ್ಬರವನ್ನು ನಾವು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಕೂಡ ತೋರಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಸ್ನೇಹಿತರೆ, ಪೋಷಕಾಂಶಗಳಿಂದ ತುಂಬಿರುವಂತಹ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ NPK ಇರುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನೀವು ಒಂದು ಕಂಟೈನರಲ್ಲಿ 1 ಲೀಟರ್ನಷ್ಟು ನೀರನ್ನು ತೆಗೆದುಕೊಳ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸಿ. ಸ್ನೇಹಿತರೆ, ಈ ಅಕ್ಕಿ ಹಿಟ್ಟಲ್ಲಿ ಪ್ರೋಟೀನ್, ವಿಟಾಮಿನ್ಸ್ ಹಾಗೂ ಮಿನರಲ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇರ್ತವೆ. ಜೊತೆಯಲ್ಲಿ ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಕೂಡ ಇರುತ್ತೆ. ಈಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸುಮಾರು 1 ಕಪ್ನಷ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಸಣ್ಣ ಪೀಸ್ಗಳಿಗೆ ಕಟ್ ಮಾಡಿ ಸೇರಿಸಬೇಕು. ನಾನಿಲ್ಲಿ 2 ಬಾಳೆಹಣ್ಣಿನ ಸಿಪ್ಪೆಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಈ ಸೊಲ್ಯೂಷನ್ಗೆ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಫಾಸ್ಫರಸ್, ಐರನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹಾಗೂ ಸೋಡಿಯಂ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಇದರಿಂದ ಗಿಡದಲ್ಲಿ ಹೂವಿನ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಇನ್ನೊಂದು ಬಹಳ ಮುಖ್ಯವಾದಂಥ ಪದಾರ್ಥವನ್ನು ನಾವು ಸೇರಿಸಬೇಕು. ನೋಡಿ, ಇದು ವರ್ಮಿ ಕಾಂಪೋಸ್ಟ್. ಸುಮಾರು 1 ಕಪ್ನಷ್ಟು ವರ್ಮಿ ಕಾಂಪೋಸ್ಟನ್ನು ನೀವು ಇದಕ್ಕೆ ಸೇರಿಸಬೇಕು. ಈ ವರ್ಮಿ ಕಾಂಪೋಸ್ಟ್ನಲ್ಲಿ ಪ್ರಮುಖವಾಗಿ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಜೊತೆಯಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ಬೆನಿಫಿಷಿಯಲ್ ಸಾಯಿಲ್ ಮೈಕ್ರೋಬ್ಸ್ ಹಾಗೂ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಕೂಡ ಇರುತ್ತೆ. ಇಷ್ಟೇ ಅಲ್ಲದೆ ಎನ್ಝೈಮ್ಸ್ಗಳು ಕೂಡ ಇರುತ್ತೆ. ಇದರಿಂದಾಗಿ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗೋದ್ರ ಜೊತೆಯಲ್ಲೇ ಗಿಡಗಳಿಗೆ ಬರುವಂತಹ ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿ ಈ ಗಿಡಗಳಿಗೆ ಸಿಗುತ್ತೆ. ಈ ವರ್ಮಿ ಕಾಂಪೋಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಈ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕಂದ್ರೆ ಇದನ್ನು 2 ದಿವಸ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಆದ್ದರಿಂದ ಇದರ ಮೇಲೆ ಒಂದು ಕ್ಯಾಪನ್ನು ಮುಚ್ಚಿ 2 ದಿನಗಳ ಮಟ್ಟಿಗೆ ಹಾಗೆ ಬಿಡಿ. 1 ದಿನ ಆದ ನಂತರ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಕ್ಲೋಸ್ ಮಾಡಿ ಹಾಗೆ ಇಡಿ. 2 ದಿನಗಳ ನಂತರ ಈ ಲಿಕ್ವಿಡ್ ಗೊಬ್ಬರ ಹೇಗೆ ಆಗಿದೆ ನೋಡೋಣ ಬನ್ನಿ. ನೋಡಿ, ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ. 2 ದಿನಗಳ ನಂತರ ಈ ಲಿಕ್ವಿಡ್ ಗೊಬ್ಬರ ಅಂದರೆ ಪೋಷಕಾಂಶಗಳಿಂದ ತುಂಬಿರುವಂತಹ ಈ ಲಿಕ್ವಿಡ್ ಗೊಬ್ಬರ ತಯಾರಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ನಿಮಗೆ ಹಳೆ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಇದು ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿ ಇರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋದಕ್ಕೆ ಬರೋದಿಲ್ಲ. ಇದಕ್ಕೆ ನೀವು 5 ಪಟ್ಟು ನೀರನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ 1 ಕಪ್ನಷ್ಟು ಈ ಲಿಕ್ವಿಡ್ ಗೊಬ್ಬರವನ್ನು ತೆಗೆದುಕೊಳ್ತಾ ಇದ್ದೀನಿ. ನೀವು ಇದನ್ನು ಫಿಲ್ಟರ್ ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ, ಡೈರೆಕ್ಟಾಗಿ ಉಪಯೋಗಿಸ್ಬೋದು. ಆದರೆ ಇದರಲ್ಲಿರುವಂತಹ ಬಾಳೆಹಣ್ಣಿನ ಸಿಪ್ಪೆಗಳನ್ನು ನೀವು ತೆಗೆದು ಉಪಯೋಗಿಸೋದು ಒಳ್ಳೆಯದು. ನಾನಿಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, 1 ಕಪ್ನಷ್ಟು ಈ ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿರುವಂತಹ ಲಿಕ್ವಿಡ್ ಗೊಬ್ಬರ ಈಗ ತಯಾರಾಗಿದೆ. ಇದಕ್ಕೆ ನಾವು ಏನು ಮಾಡಬೇಕು, 5 ಪಟ್ಟು ನೀರನ್ನು ಮಿಕ್ಸ್ ಮಾಡಬೇಕು. ಇನ್ನೊಂದು ಜಗ್ನಲ್ಲಿ ನಾನೀಗ ನೀರನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಈ ಕಾನ್ಸಂಟ್ರೇಟೆಡ್ ಫಾರ್ಮ್ನಲ್ಲಿ ಇರುವಂತಹ ಲಿಕ್ವಿಡ್ ಗೊಬ್ಬರವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಂಗೆ ಸುಮಾರು 5 ಪಟ್ಟು ನೀರನ್ನು ಇದಕ್ಕೆ ನಾವು ಮಿಕ್ಸ್ ಮಾಡಬೇಕು. ಹೀಗೆ ತಯಾರಾಗಿರುವಂತಹ ಈ ಲಿಕ್ವಿಡ್ ಗೊಬ್ಬರವನ್ನು ನೀವು ಪ್ರತಿ ಗಿಡಕ್ಕೆ 250 ml ಹಾಕಬೇಕು. ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಹೀಗೆ ಎಲ್ಲ ಪೋಷಕಾಂಶಗಳು ತುಂಬಿರುವಂತಹ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳು ಇರುವಂತಹ ಈ ಲಿಕ್ವಿಡ್ ಗೊಬ್ಬರವನ್ನು ನೀವು ತಿಂಗಳಿಗೆ ಒಮ್ಮೆ ಗಿಡಕ್ಕೆ ಹಾಕ್ತಾ ಬಂದರೆ ಗಿಡ ತುಂಬ ಹೂಗಳು ಬಿಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿರಲ್ಲ ಫ್ರೆಂಡ್ಸ್, ಒಂದು ಪವರ್ಫುಲ್ ಆದಂತಹ ಲಿಕ್ವಿಡ್ ಗೊಬ್ಬರವನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.